ಎರಡು ಬಾರಿ ಸ್ವಲ್ಪ ವಿಘ್ನಗಳಾಗಿತ್ತು. ನವೆಂಬರ್ ಒಂದನೇ ತಾರೀಕಿನಿಂದ ನನ್ನ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮಗಳ ಬಗ್ಗೆ ಜನತೆಗೆ ತಿಳುವಳಿಕೆಯನ್ನು ಮೂಡಿಸತಕ್ಕಂತ ಒಂದು ರಥಯಾತ್ರೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅನ್ನೋದಿತ್ತು. ಒಂದನೇ ತಾರೀಕಿನಂದು ದೊಡ್ಡ ಮಟ್ಟದ ಮಳೆಯ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ರದ್ದಾಯಿತು. ನಂತರ ಹದಿನಾಲ್ಕನೇ ತಾರೀಕು ಅಂತಕ್ಕಂತ ನಿರ್ಧಾರ ಮಾಡಿದ್ರು. ಆಗಲೂ ಸಹ ವೆದರ್ ರಿಪೋರ್ಟ್ನ ಹಿನ್ನೆಲೆಯಲ್ಲಿ ಹದಿನೆಂಟಕ್ಕೆ ಮುಂದೂಡಿದ್ರು. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಬಹಳ ದಿನಗಳಿಂದ ನಾನು ನಂಜನಗೂಡಿಗೆ ಬಂದು ಶ್ರೀಕಂಠೇಶ್ವರನ ದರ್ಶನವನ್ನು ಪಡೆದು ಶ್ರೀಕಂಠೇಶ್ವರನ ಸಂಪೂರ್ಣ ಅನುಗ್ರಹವನ್ನು ಪಡೆಯುವುದರ ಮುಖಾಂತರ ಮತ್ತು ನಾಳೆ ದಿನ ಬೆಳಗ್ಗೆ ಶುಕ್ರವಾರ ಏನಿದೆ ತಾಯಿ ಚಾಮುಂಡೇಶ್ವರಿಗೂ ಸಂಪೂರ್ಣ ಅನುಗ್ರಹ ಪಡೆಯತಕ್ಕಂಥ ಪ್ರಾರ್ಥನೆ ಸಲ್ಲಿಸಿ ನಾಳೆ 12 ಗಂಟೆಗೆ ಮುಳುಬಾಗಿಲಿಗೆ ಹೋಗ್ತಕ್ಕಂಥ ನನ್ನ ಕಾರ್ಯಕ್ರಮ ಇದೆ. ಅಲ್ಲಿ ಒಂದು ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಂತರ ಗ್ರಾಮ ವಾಸ್ತವ್ಯ ಮತ್ತು ಪ್ರತಿದಿನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ 30-40 ಕ್ಷೇತ್ರಗಳಲ್ಲಿ ಭೇಟಿ ಮಾಡಿ ಹಳ್ಳಿಗಳಿಗೆ ಜನತೆಗೆ ಮಾಹಿತಿಗಳನ್ನು ಕೊಟ್ಟು ಜನತೆ ವಿಶ್ವಾಸ ಗಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇನೆ. ಅಂತಿಮವಾಗಿ ಈ ಒಂದು ಕಾರ್ಯಕ್ರಮ ಮಾರ್ಚ್ ತಿಂಗಳಲ್ಲಿ ಮೈಸೂರಿಗೆ ಕೊನೆಯ ಒಂದು ಘಟ್ಟದಲ್ಲಿ ಬರ್ತಕ್ಕಂಥದ್ದೇನಿದೆ. ಬಹುಶಃ ಚುನಾವಣೆಯ ದಿನಾಂಕವೂ ನಾನು ಮೈಸೂರಿಗೆ ತಲುಪದರೊಳಗೆ ಸುಮಾರು 22 ಜಿಲ್ಲೆಗಳ ಪ್ರವಾಸವನ್ನು ಮುಗಿಸಿ ಮಾರ್ಚ್ 15ನೇ ತಾರೀಕಿನ ನಂತರ ಮೈಸೂರಿಗೆ ಅಂತಿಮವಾದ ಒಂದು ಸಮಾರೋಪವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥದ್ದಕ್ಕೇನು ಕಾರ್ಯಕ್ರಮವನ್ನು ನಿಗದಿ ಮಾಡ್ತಾ ಇದ್ದೇವೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ, ಶ್ರೀಕಂಠೇಶ್ವರನ ಆಶೀರ್ವಾದದಲ್ಲಿ ಒಂದು ಐತಿಹಾಸಿಕವಾದಂಥ ಪಂಚರತ್ನ ರಥಯಾತ್ರೆಯ ಸಮಾರೋಪ ಸಮಾರಂಭ ಮೈಸೂರಿನಲ್ಲೇ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಏನು ಮಾಡಿದ್ದೇವೆ. ಮೈಸೂರಿನಲ್ಲಿ ನಗರದಲ್ಲಿ ಮಾಡೋದು ಕಷ್ಟ ಆ ಕಾರ್ಯಕ್ರಮ. ಮೈಸೂರಿನ ಆಸುಪಾಸಿನಲ್ಲಿ ಕನಿಷ್ಠ ಒಂದು 10 ಲಕ್ಷ ನಾಡಿನ ಜನತೆಯ ಸಮ್ಮುಖದಲ್ಲಿ ಆ ಪಂಚರತ್ನ ರಥಯಾತ್ರೆಯ ಯಶಸ್ಸಿಗೆ ಜನರ ಸಮ್ಮುಖದಲ್ಲಿ ಆ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿ ಮುಂದಿನ ವಿಧಾನಸಭಾ ಚುನಾವಣೆಯ ದಿನಾಂಕ ಬಹುಶಃ ಅಷ್ಟರೊಳಗೆ ಘೋಷಣೆ ಆಗಬಹುದು. ಮೇ ತಿಂಗಳಲ್ಲಿ ನಡೆಯತಕ್ಕಂಥ ಚುನಾವಣೆಗೆ ಸಿದ್ಧತೆಗಳನ್ನು ಮಾಡಲಿ ಕೊಟ್ಟಿದ್ದೇನೆ. ಅಂತಿಮವಾಗಿ ನಮ್ದು 8 ದಿವಸದಲ್ಲಿ ಫೈನಲ್ ಮಾಡ್ತೀನಿ. ಕೆಲಸಗಳನ್ನ ಮಾಡ್ಲಿಕ್ಕೆ ಕೇಳಿದ್ದೆ. ಜನತೆಯ ಒಂದು ಸಂಕಷ್ಟಗಳಿಗೆ ಈಗಿನ ಸರ್ಕಾರಗಳ ನಡವಳಿಕೆಗಳೇನಿದೆ ಇದರ ಹಿನ್ನೆಲೆಯಲ್ಲಿ ಜನತೆಯ ತೀರ್ಮಾನ ಒಂದು ಸ್ವತಂತ್ರವಾದ ಸರ್ಕಾರವನ್ನ ಜನತಾದಳದ ನೇತೃತ್ವದಲ್ಲಿ ಕೊಡ್ತಕ್ಕಂಥ ಒಂದು ನಿರ್ಧಾರಗಳು ಈಗಾಗಲೇ ರಾಜ್ಯದ ಹಲವಾರು ಭಾಗದಲ್ಲಿ ಅವರ ಭಾವನೆಗಳನ್ನು ನಾನೇನು ಗಮನಿಸ್ತಾ ಇದ್ದೇನೆ. ಸ್ವತಂತ್ರವಾದ ಸರ್ಕಾರ ಜನತಾದಳದಿಂದ 2023 ರಚನೆ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.